ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ನಟರಿಗೆ ಯಾರನ್ನ ನೋಡಿದ್ರೆ ಆಗೋದಿಲ್ಲ ಅನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲಿಗೆ ಯಾವ ನಟರಿಗೆ ಮತ್ತೊಬ್ಬನನ್ನ ಕಂಡ್ರೆ ಆಗೋದಿಲ್ಲ ಅನ್ನುವ ಮಾಹಿತಿಯನ್ನ ನೋಡೋದಾದ್ರೆ ಅದು ಡಿ ಬಾಸ್ ದರ್ಶನ್ ಮತ್ತು ನಟ ಕಿಚ್ಚ ಸುದೀಪ್ ಅವರು ಆಗಿದ್ದಾರೆ. ಹೌದು ವೀಕ್ಷಕರೇ, ನಟ ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ದರ್ಶನ್ ಅವರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಇವರಿಬ್ಬರು ನಟರು ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ಹಾಗೇನೆ ಡಿ ಬಾಸ್ ದರ್ಶನ್ ಮತ್ತು ನಟ ಸುದೀಪ್ ಅವರನ್ನ ಬಿಟ್ರೆ ಮತ್ತೆ ಯಾರಿಗೆಲ್ಲ ಆಗೋದಿಲ್ಲ ಅಂತ ನೋಡೋದಾದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕಿಚ್ಚ ಸುದೀಪ್ ಅವರು ಆಗಿದ್ದಾರೆ. ಹೌದು ವೀಕ್ಷಕರೇ, ನಟ ಯಶ್ ಅವರು ಕಿಚ್ಚ ಸುದೀಪ್ ಅವರಿಗೆ ಮರ್ಯಾದೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಸಲ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ನಂತರದ ದಿನಗಳಲ್ಲಿ ಈ ಒಂದು ಮನಸ್ತಾಪ ಹಾಗೇನೆ ಮುಂದುವರೆದಿದೆ. ಯಶ್ ಮತ್ತು ಕಿಚ್ಚ ಸುದೀಪ್ ಅವರ ನಂತರ ಟಾಪ್ 8 ರಲ್ಲಿ ನಟಿ ಅಮೂಲ್ಯ ಮತ್ತು ನಟಿ ರಮ್ಯಾ ಇದ್ದಾರೆ. ಇವರಿಬ್ಬರ ನಡುವೆ ಯಾವುದು ಸರಿಯಿಲ್ಲ ಅಂತ ಖಾಸಗಿ ಪತ್ರಿಕೆಯೊಂದು ವರದಿ ಮಾಡಿತ್ತು. ಆ ನಂತರ ಇವರಿಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿಲ್ಲ. ಟಾಪ್ 7 ರಲ್ಲಿ ನಟ ಗಣೇಶ್ ಮತ್ತು ದುನಿಯಾ ವಿಜಯ್ ಅವರು ಇದ್ದಾರೆ. ಇವರಿಬ್ಬರ ನಡುವೆ ಕೂಡ ಯಾವುದು ಸರಿಯಿಲ್ಲ ಅನ್ನೋ ವರದಿ ಆಗಾಗ ಕೇಳಿ ಬರುತ್ತದೆ. ಟಾಪ್ 6ನೇ ಸ್ಥಾನದಲ್ಲಿ ಮತ್ತೊಮ್ಮೆ ನಟ ಡಿ ಬಾಸ್ ದರ್ಶನ್ ಹಾಗೇನೆ ನಟ ಧ್ರುವ ಸರ್ಜಾ ಇದ್ದಾರೆ. ಇವರಿಬ್ಬರ ನಡುವೆ ಯಾವುದು ಸರಿಯಿಲ್ಲ ಅಂತ ಕಳೆದ ವರ್ಷ ಕಾವೇರಿ ನೀರಿಗಾಗಿ ನಡೆದಿದ್ದ ಹೋರಾಟದ ವೇಳೆ ಸಾಬೀತಾಗಿತ್ತು. ಟಾಪ್ 5ನೇ ಸ್ಥಾನದಲ್ಲಿ ಮತ್ತೊಮ್ಮೆ ಡಿ ಬಾಸ್ ದರ್ಶನ್ ಮತ್ತು ನಟ ಜಗ್ಗೇಶ್ ಅವರು ಇದ್ದಾರೆ. ನಟ ಜಗ್ಗೇಶ್ ಮತ್ತು ಡಿ ಬಾಸ್ ದರ್ಶನ್ ಅವರ ನಡುವೆ 3 ವರ್ಷದ ಹಿಂದೆ ನಟ ದರ್ಶನ್ ಮತ್ತು ನಟ ಜಗ್ಗೇಶ್ ಅವರ ಜಗಳ ತುಂಬಾನೇ ಜೋರಾಗಿತ್ತು. ದರ್ಶನ್ ಫ್ಯಾನ್ಸ್ ಅಂತೂ ಜಗ್ಗೆ ಮುತ್ತಿಗೆ ಹಾಕಿ ನಟ ಜಗ್ಗೇಶ್ ಅವರಿಗೆ ಕ್ಷಮೆ ಕೇಳುವಂತೆ ಮಾಡಿದ್ದರು. ಟಾಪ್ 4ನೇ ಸ್ಥಾನದಲ್ಲಿ ನಟ ದೊಡ್ಡಣ್ಣ ಮತ್ತು ನಟ ಟೆನಿಸ್ ಕೃಷ್ಣ ಅವರು ಇದ್ದಾರೆ. ಸಿನಿಮಾ ಒಂದರ ಶೂಟಿಂಗ್ ವೇಳೆ ಟೆನಿಸ್ ಕೃಷ್ಣ ಅವರಿಗೆ ನಟ ದೊಡ್ಡಣ್ಣ ಬಲವಾಗಿ ಏಟನ್ನ ನೀಡಿದ್ದರು ಅನ್ನೋ ಕಾರಣಕ್ಕಾಗಿ ಮತ್ತೊಮ್ಮೆ ಇವರಿಬ್ಬರು ಒಂದೇ ವೇದಿಕೆಯಲ್ಲಿ ಯಾವತ್ತೂ ಕೂಡ ಕಾಣಿಸಿಕೊಂಡಿಲ್ಲ. ಟಾಪ್ 3ನೇ ಸ್ಥಾನದಲ್ಲಿ ನಟಿ ಸಂಜನಾ ಗಲ್ರಾನಿ ಮತ್ತು ನಟಿ ರಾಗಿಣಿ ಅವರು ಇದ್ದಾರೆ. ಗಾಂಜಾದ ಪೊಲೀಸ್ ಕೇಸ್ನಿಂದಾಗಿ ಜಗಳ ಉಂಟಾಗಿ ಮತ್ತೆ ಇವರಿಬ್ಬರು ಯಾವತ್ತೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿಲ್ಲ. ಟಾಪ್ 2ನೇ ಸ್ಥಾನದಲ್ಲಿ ನಟ ಮತ್ತು ರಾಜಕಾರಣಿ ಕುಮಾರ ಬಂಗಾರಪ್ಪ ಮತ್ತು ನಟ ಶಿವರಾಜ್ ಕುಮಾರ್ ಅವರು ಆಗಿದ್ದಾರೆ. ಇವರಿಬ್ಬರ ನಡುವೆ ಈಗಲೂ ವೈಮನಸ್ಸು ಇದೆ ಅಂತ ಕೆಲ ಗಾಸಿಪ್ಗಳು ಆಗಾಗ ಕೇಳಿಬರುತ್ತದೆ. ಟಾಪ್ 1ರಲ್ಲಿ ನಟ ದರ್ಶನ್ ಮತ್ತು ನಟ ಪ್ರಕಾಶ್ ರಾಜ್ ಆಗಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ಪ್ರಕಾಶ್ ರಾಜ್ ಅವರ ಹೇಳಿಕೆಗೆ ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ ಗರಂ ಆಗಿದ್ದು ಹ್ಯಾಶ್ ಟ್ಯಾಗ್ ಮೂಲಕ ಪ್ರಕಾಶ್ ರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೀಕ್ಷಕರು, ಇದು ಟಾಪ್ 10 ವೈಮನಸ್ಸು ಇರುವ ನಟರುಗಳ ಪಟ್ಟಿಯಾಗಿತ್ತು. ನಿಮ್ಮ ನೆಚ್ಚಿನ ನಟರು ಕೂಡ ಈ ವಿಡಿಯೋದಲ್ಲಿ ಇದ್ದಾರೆ ಅಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಮೆಚ್ಚುಗೆ ಕೊಡಿ. ನಿಮ್ಮ ನೆಚ್ಚಿನ ನಟ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.